ಎ ಕೃಷ್ಣಪ್ಪನವರು ನಮ್ಮ ಭಾಗದ ದೊಡ್ಡ ನಾಯಕರು. ಶ್ರೀನಿವಾಸ ಅಣ್ಣವರು ನಮಗೆ ಸುಮಾರು 15 ವರ್ಷಗಳಿಂದ ಪರಿಚಯ. ಬಹಳ ಸಜ್ಜನ ವ್ಯಕ್ತಿ. ಯಾರೇನೇ ಸಹಾಯ ಕೇಳ್ಕೊಂಡು ಬಂದರೂ ಕೂಡ ಅವರು ಇಲ್ಲ ಅಂತ ಹೇಳಿ ಕಳಿಸೋದಿಲ್ಲ. ಹಾಗಾಗಿ ನಮಗೆ ಅವರು ಬಹಳ ಆತ್ಮೀಯರು. ಬಹಳ ಆ ಭಾಗದಲ್ಲಿ ಕೃಷ್ಣದಾಸ್ಪುರ ಭಾಗದಲ್ಲಿ ಬಹಳ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಅವರು ಈಗಾಗಲೇ ಚುನಾವಣೆಗೆ ನಿಂತಿದ್ರು, ಬಹಳ ಕಡಿಮೆ ಅಂತರದಿಂದ ಸೋತಿದ್ರು. ಈಗ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಇದು ನಮಗೆಲ್ಲ ಸ್ವಲ್ಪ ಒಳ್ಳೆಯದು. ನಮ್ಮ ಸರ್ಕಾರ ಆಗಿದೆ, ಹಾಗಾಗಿ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ, ಅವ್ರನ್ನ ಗೆಲ್ಲಿಸುವಂತ ಜವಾಬ್ದಾರಿ ಇದೆ. ಇದೇನು ಟೀಚರ್ಸ್ ಕಾನ್ಸ್ಟೆನ್ಸಿ, ಬರೀ ಟೀಚರ್ಸ್ ವೋಟ್ ಆಗ್ತಾರೆ, ನಮ್ದೇನು ಜವಾಬ್ದಾರಿ ಇರಲ್ಲ ಅಂತ ಮಾತ್ರ ತಿಳ್ಕೋಬೇಡಿ. ಅವರು ಎಂ ಎಲ್ ಸಿ ಆದರೆ ಬರೀ ಶಿಕ್ಷಕರಿಗೆ ಮಾತ್ರ ಎಂ ಎಲ್ ಸಿ ಆಗಲ್ಲ, ನಮಗೂ ಎಂ ಎಲ್ ಸಿ ಆಗ್ತಾರೆ. ನಮ್ಮ ಕೆಲಸಗಳು ಕೂಡ ಅವರು ಮಾಡಿಕೊಡ್ತಾರೆ. ನಾವು ಈಗ ಏನು ಒಂದು ಪಟ್ಟಿ ಏನು ನಾವು ಕೊಡ್ತೀವಿ, ಅದನ್ನು ನಾವು ಈ ಅಸೆಂಬ್ಲಿ ವೈಸ್ ಡಿವೈಡ್ ಮಾಡಿಕೊಂಡು, ಬ್ಲಾಕ್ ವೈಸ್ ಡಿವೈಡ್ ಮಾಡಿಕೊಂಡು, ನಮ್ಮ ನಮ್ಮ ಬ್ಲಾಕ್ಗಳಲ್ಲಿ ಯಾರ್ಯಾರು ಮತದಾರರಿರ್ತಾರೆ ಅವ್ರನ್ನ ಖುದ್ದಾಗಿ ಸಂಪರ್ಕ ಮಾಡಿ ಅವ್ರನ್ನ ನಾವು ಮತ ಯಾಚನೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ಬಹಳ ಕಡಿಮೆ ಸಮಯ ಆಗಿದೆ. ಈ ಚುನಾವಣೆ ಏನು ಸಭೆ ಬಹಳ ಮುಂಚೆನೆ ನಡೀಬೇಕಾಗಿತ್ತು, ಬಹಳ ಲೇಟಾಗಿ ನಡೀತಿದೆ. ಆದರೂ ಪರವಾಗಿಲ್ಲ, ನಮಗೆ ಒಂದು ವಾರ ಸಮಯ ಇದೆ. ಇದನ್ನು ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲರೂ ಏನು 3ನೇ ತಾರೀಕು ಈ ಚುನಾವಣೆ ಇದೆ, ಆದ್ದರಿಂದ ನಾವು ನಾಳೆಯಿಂದನೇ ಕಾರ್ಯಪ್ರವೃತ್ತರಾಗಿ ಅವರೆಲ್ಲ ಭೇಟಿ ಮಾಡಿ ಮತಯಾಚನೆ ಮಾಡಬೇಕಂತ ಹೇಳ್ತಾ ನನ್ನ